ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಟ್ಯೂಸ್ಡೇ ಮಾರ್ನಿಂಗ್. ಇವತ್ತು ಮಾರ್ನಿಂಗ್ ಪೂಜೆ ಎಲ್ಲ ಮಾಡಿ ಇವತ್ತು ಕಿಚನ್ ಸ್ವಲ್ಪ ಕ್ಲೀನ್ ಮಾಡೋಣ, ಮೇಕ್ ಓವರ್ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಮೊದಲು ಹೀಗಿತ್ತು, ತುಂಬ ಒಂಥರ ಅಡುಗೆ ಮನೆಗೆ ಹೋಗೋಕೆ ಒಂಥರ ಅನಿಸ್ತಿತ್ತು, ಎಲ್ಲಿ ಗಲೀಜು ಅನಿಸ್ತಿತ್ತು ಎಲ್ಲೆಲ್ಲೇ. ಅದನ್ನು ಸ್ವಲ್ಪ ನೀಟಾಗಿ ಮೇಕ್ ಓವರ್ ಮಾಡೋಣ ಅಂತ ಹೇಳಿ ಎಲ್ಲ ಪಾತ್ರೆ ಎಲ್ಲ ತೆಗೆದು ನೀಟಾಗಿ ಜೋಡಿಸೋಣ, ಎಲ್ಲ ನೀಟಾಗಿ ಹೇಗೆ ಬೇಕೋ ಹಾಗೆ ಅರೇಂಜ್ ಮಾಡೋಣ ಅಂತ ಹೇಳಿ ಕ್ಲೀನ್ ಮಾಡ್ತಿದ್ದೀನಿ. ನಾನು ಹಾಗೆ ಮೀಶೋಯಿಂದ ಸ್ವಲ್ಪ ಪ್ರಾಡಕ್ಟ್ಸ್ನು ಬುಕ್ ಮಾಡಿದ್ದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಪ್ರಾಡಕ್ಟ್ಸು ಬಂದಿತ್ತು, ಸೊ ಯೂಸ್ ಮಾಡೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಅವ್ನು ಪಾಪು ಬೇರೆ ಹೇಳ್ತಿದ್ದ ನಾನು ಗುಡಿಸ್ತೀನಿ ಅಂತ ಹೇಳಿ, ಹಾಗೆ ಎಲ್ಲ ಪಾತ್ರೆ ಎಲ್ಲ ತೆಗೆದು ತೊಳೆದು ಅದು ಡ್ರೈ ಆಗಲಿ ಅಂತ ಹೇಳಿ ಎಲ್ಲ ಅರೇಂಜ್ ಮಾಡಿಟ್ಟಿದ್ದೆ. ಆಮೇಲೆ ಎಲ್ಲ ನೀಟಾಗಿ ಕಸ ಗುಡಿಸಿದ ಮೇಲೆ ಒರೆಸಿಟ್ಕೊಂಡು, ನನ್ನ ಹತ್ರ ಗ್ರೀನ್ ಮ್ಯಾಟ್ ಇತ್ತು, ಹಾಗೆ ಅದನ್ನು ಹಾಕೋಣ ಹೇಗೆ ಕಾಣಿಸುತ್ತೆ ನೋಡೋಣ ಅಂತ ಹೇಳಿ ಅದನ್ನು ಹಾಕೋಣ ಅಂತ ಅಂದ್ಕೊಂಡೆ. ಗ್ರೀನ್ ಮ್ಯಾಟ್ಸ್ ನೋಡಿ ಈ ಥರ ಹಾಕಿ ಅರೇಂಜ್ ಮಾಡೋಣ ಅಂತ ಹೇಳಿ ಹಾಕಿದ್ದೀನಿ. ನೀವು ಅದರಲ್ಲಿ ಅದ್ವಿ ಚೆನ್ನಾಗಿದೆ ಅಂದ್ಬಿಟ್ಟು ಅವನು ಒಂದು ಕುತ್ಕೊಂಡೆಲ್ಲ ಆಟ ಆಡ್ತಿದ್ದ. ಇದನ್ನು ಕೂಡ ನಾನು ಮೀಶೋಯಿಂದನೇ ಬುಕ್ ಮಾಡಿದ್ದು, ಕ್ವಾಲಿಟಿ ವೈಸ್ ಚೆನ್ನಾಗಿ ಬಂದಿದೆ. ಸ್ಟ್ಯಾಂಡ್ ಹೊಡ್ಸೋದ್ರಿಂದ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಇದನ್ನು ಹಾಕೋಣ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ಕೋತಾ ಇದ್ದೀನಿ. ಹಿಂಗೆಲ್ಲ ನೀಟಾಗಿ ಒರೆಸಿ ಇಟ್ಕೊಳ್ಳೋಣ. ಧೂಳಾಗಿತ್ತು, ನಮ್ಮ ಮನೆ ಮುಂದೆ ತುಂಬ ಧೂಳು ಬರುತ್ತೆ, ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಲ್ಲ, ತುಂಬ ಧೂಳು. ಸೊ ವಾರಕ್ಕೊಂದ್ಸಲ ಆದರೂ ಒರೆಸ್ತಾನೆ ಇರಬೇಕು, ದಿನ ಒರೆಸಿದ್ರು ಕಮ್ಮಿನೇ. ಇದು ಈ ಬಾಕ್ಸ್ಗಳು ಅಷ್ಟೇ, ನಾನು ಮೀಶೋಯಿಂದನೇ ಬುಕ್ ಮಾಡಿದ್ದೆ. ಈ ಸ್ಪೇಸಸ್ ಬಾಕ್ಸ್ ಕೂಡ ನಾನು ಮೀಶೋಯಿಂದನೇ ಬುಕ್ ಮಾಡಿದ್ದು, ಚೆನ್ನಾಗಿ ಬಂದಿತ್ತು. ಸೊ ಈ ಥರ ಅರೇಂಜ್ ಮಾಡಿಕೊಂಡೆ. ಲಾಸ್ಟ್ ಇದು ಅಷ್ಟೇ, ನಾನು ಮೀಶೋಯಿಂದನೇ ಬುಕ್ ಮಾಡಿದ್ದು. ಆ ಪಾಟ್ ಅಲ್ಲೊಂದು ಪಾಟ್ ಇಡೋಣ ಅಂತ ಆರ್ಟಿಫಿಷಿಯಲ್ ಪಾಟ್ ಇಟ್ಟಿದ್ದೀನಿ, ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಇಲ್ಲೊಂದು ವಾಲ್ ಹ್ಯಾಂಗಿಂಗ್ ಹಾಕಿದ್ದೀನಿ, ಅದು ನಾನು ಮೀಶೋಲ್ಲೇ ಬುಕ್ ಮಾಡಿದ್ದು. ಇದು ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ. ಈ ಗ್ಲಾಸಸ್ಸು, ಸ್ಪೂನ್ಸು ಅದೆಲ್ಲ ಅರೇಂಜ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಿತ್ತು, ಒಂದೊಂದರಲ್ಲಿ ಒಂದೊಂದು ಈಸಿಯಾಗಿ ಸಿಗೋ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ. ನೋಡಿ ಕಾಣಿಸ್ತಿದೆ. ಸೊ ಇವತ್ತಿನ ಕ್ಲೀನಿಂಗ್ ಈ ಥರ ಇತ್ತು. ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.